ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿ ಕಿಸಾನ್ ಕಾಂಗ್ರೆಸ್ ಇಂದ ರೈತರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಬಳ್ಳಾರಿಯಿಂದ ರೈತರಿಗೆ ಬೆಂಬಲ ಸಿಗಬೇಕು, ಸರಿಯಾದ ಬೆಂಬಲ ಸಿಗಬೇಕಂದು ಓಡಾಡ್ತಿದ್ದೇವೆ. ಇಂದಿಗೆ 14 ದಿವಸ ಆಯಿತು. ಡೆಲ್ಲಿನಲ್ಲಿ ಪಂಜಾಬಿ ಹರಿಯಾಣದಿಂದ ಬಂದು ರೈತರು ಹೋರಾಡ್ತಿದ್ದಾರೆ. ಅವ್ರಿಗೆ ಎಲ್ಲಿ ನ್ಯಾಯ ಕೊಡ್ತಿದ್ದಾರೆ? ಕೇಂದ್ರ ಸರ್ಕಾರದಿಂದ ನಮ್ಗೆ ನ್ಯಾಯ ಬೇಕು. ಇವತ್ತಿಗೆ ರೈತರು ಬೀದಿಗೆ ಇಳಿದು 1 ರೂಪಾಯಿಗೆ 8 ಅಣ್ಣಿಗೆ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ರೈತರಿಗೆ. ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ರೈತರು. ಎಲ್ಲಿ ಸಿಗ್ತಿದೆ ರೈತರಿಗೆ ನ್ಯಾಯ? ಬೀದಿಗಿಳಿದು ಮಾರಿದ್ರು ತಗೊಳ್ಳೋ ಜನ ಇಲ್ಲ, ಬೆಲೆ ಇಲ್ಲ. ದಯವಿಟ್ಟು ರೈತರಿಗೆ ಬೆಂಬಲ ನೀಡ್ರಿ, ರೈತರ ಕಣ್ಣೀರು ಒರೆಸಿರಿ. ಕೇಂದ್ರ ಸರ್ಕಾರದಿಂದ ಮೋದಿಜಿಯವರೇ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತಿದ್ದಾರೆ. ಎಲ್ಲಿ ಸಿಗ್ತಿದೆ ಭೇಟಿಗೆ? ಎಲ್ಲಿ ಸಿಗ್ತಿದೆ ಮಹಿಳೆಯರಿಗೆ? ಇವತ್ತು ಮಹಿಳಾ ಕಾಂಗ್ರೆಸ್ಸಿಂದ ಮಹಿಳಾ ರೈತರಿಂದ ಹೋರಾಡ್ತಿದ್ದೇವೆ ನಾವು. ದಯವಿಟ್ಟು ನ್ಯಾಯ ಕೊಡಿಸ್ರಿ, ಕೇಂದ್ರ ಸರ್ಕಾರದಿಂದ ಕೇಳಿಕೊಳ್ತಿದ್ದೇವೆ. ರೈತರ ಕಣ್ಣೀರು ಸುರಿಸ್ತಾ ಇದ್ದಾರೆ, ಕಣ್ಣೀರು ಒರೆಸಲು ಬರ್ರಿ, ಮುಂದೆ ಬನ್ನಿ. ಜೈ ಕಿಸಾನ್ ಜೈ ಜವಾನ್. ಬೆಂಬಲ ಸಿಗ್ಬೇಕಂತೇಳಿ ಮಹಿಳಾ ರೈತರಿಗೆ ಬೀದಿಗಿಳಿದು ಎಲ್ಲ ಮಾರ್ಕೊತಾ ಇದೀವಿ. 1 ರೂಪಾಯಿ ತಗೊಳಕ್ಕೂ ಕೂಡ ಹಿಂದೆ ಅಜ್ಜ ಆಗ್ತಾ ಇದ್ದಾರೆ ಎಲ್ಲರೂ ಬಂದು. ನಾವೇನ ಮಾರ್ಕೋಬೇಕಾ ಬೇಡ? ಆ ಸರ್ಕಾರ ಅನ್ಯಾಯ ಎಲ್ಲಿ ಕೊಡ್ತಾ ಇದೆ ನಮಗೆ? ಬರೀ ಅನ್ಯಾಯ ಮಾಡ್ತಾ ಇದೆ. ಮೋದಿಜಿ ಎಲ್ಲಿದ್ದೀರಾ? ಶೂಟ್ ಬುಟ್ ಹಾಕೊಂಡು ಅಲ್ಲೇ ಇದ್ದೀರಾ? ಹೊರಗಡೆ ಬರ್ರಿ, ಇಲ್ಲಿ ಬೀದಿಗಿಳಿದು ಮಾರ್ಕೊತಾ ಇದೀವಿ ನೋಡ್ರಿ. ಎಲ್ಲರು ಕಣ್ಬಿಟ್ಟು ನೋಡ್ರಿ, ರೈತರ ಕಣ್ಣೀರು ನೋಡ್ರಿ. ನೀವು ಖುಷಿಯಾಗಿದ್ರೆ ಸಾಕಾ? ಬಿಜೆಪಿ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ. ಎಲ್ಲರೂ ತಿಳ್ಕೊಳ್ಳಿ, ತಿಳ್ಕೊಂಡು ಎಲ್ಲ ಒಂದು ನ್ಯಾಯ ಸಿಗಂಗ ಮಾಡ್ರಿ ಅಂತೇಳಿ ನಾನು. ಜೈ ಜವಾನ್ ಜೈ ಕಿಸಾನ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.